ಇಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಡಿಒಚೋ ಕಚೇರಿ ಎದುರುಗಡೆ ಒಂದು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ಆರೋಗ್ಯ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ. ಇವತ್ತು ನಾವು ಪ್ರತಿಭಟನೆ ಮಾಡತಕ್ಕಂತ ಉದ್ದೇಶವೇನೆಂದರೆ ಯಾವುದೇ ವೈದ್ಯಕೀಯ ತರಬೇತಿ ಪಡೆಯದೆ ಯಾವುದೇ ವೈದ್ಯಕೀಯ ಶಿಕ್ಷಣ ಪಡೆಯದೆ ಮತ್ತು ಮಾನ್ಯ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತ ಪರವಾನಗಿ ಪಡೆಯದೆ ಇವತ್ತು ಒಂದೆರಡು ವರ್ಷ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಕಂಪೌಂಡರ್ ಆಗಿ ಕೆಲಸ ಮಾಡಿ ಇವತ್ತಿನದ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಇವತ್ತು ಆಸ್ಪತ್ರೆಗಳನ್ನು ತೆಗೆದುಕೊಂಡು ಇವತ್ತು ಅಲ್ಲೇ ಒಂದು ಒಂದು ಗ್ಲುಕೋಸ್ ಐವನ್ ಹಸ್ತಕ್ಕಂತ ಕೆಲಸ ಮತ್ತು ಜನರಿಕ್ ಔಷಧ ಮೆಡಿಕಲ್ ಒಂದು ವ್ಯವಸ್ಥೆ ಕೂಡ ಆ ಒಂದು ಕಳ್ಳ ಸಾಗಣಿಕೆ ಔಷಧಗಳನ್ನು ನೀಡಿ ಜನರನ್ನ ದಾರಿ ತಪ್ಪಿಸಿ ಹಣವನ್ನು ಲೂಟಿ ಮಾಡತಕ್ಕಂತ ಕೆಲಸಕ್ಕೆ ಇವತ್ತು ನಕಲಿ ವೈದ್ಯರು ಇಳಿದಿದ್ದಾರೆ. ಅದೇ ರೀತಿ ಬಂಗಾಳಿಯಿಂದ ಸುಮಾರು 2000 ಅಧಿಕ ಏನದ ಇವತ್ತು ನಕಲಿ ವೈದ್ಯರು ಆವರಿಸಿಕೊಂಡಿದ್ದಾರೆ. ಅವರು ಕೂಡ ಸೊಲ್ಲಾಪುರದ ಡಾಕ್ಟರ್ ಅಂತ ಹೇಳಿಕೊಂಡು ಇವತ್ತು ಜನರನ್ನ ತಪ್ಪು ದಾರಿ ಎಳೆದು ಇವತ್ತು ಏನದ ಲೂಟಿ ಹಣವನ್ನ ಲೂಟಿ ಮಾಡತಕ್ಕಂತ ಕೆಲಸಕ್ಕೆ ಬಂಗಾಳಿ ವೈದ್ಯರು ಕೂಡ ಇಳಿದಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಂಡಿಲ್ಲ. ಇದರಿಂದ ಆರೋಗ್ಯ ಅಧಿಕಾರಿಗಳು ಡಿಎಚ್ಓ ಕೂಡ ಇವರ ಜೊತೆ ಶಾಮಿಲ್ ಆಗಿದ್ದಾರೆ. ಹಣ ಲೂಟಿ ಮಾಡಲಿಕ್ಕೆ ಇಳಿದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇವತ್ತು ಕೊನೆಯದಾಗಿ ಪ್ರತಿಭಟನೆ ಮಾಡುವ ಮುಖಾಂತರ ಡಿಎಚ್ಓ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕಂತೇಳಿ ನಾವು ಆರೋಗ್ಯ ಸಚಿವರು ಮನವಿ ಕೊಡ್ತಾ ಇದ್ದೀವಿ. 15 ದಿವಸದೊಳಗೆ ನಮ್ಮ ಬೇಡಿಕೆ ಈಡೇರದೆ ಹೋದಲ್ಲಿ ನಕಲಿ ವೈದ್ಯರಿಗೆ ಕಡಿವಾಣ ಹಾಕದೇ ಇದ್ದಲ್ಲಿ ಮತ್ತು ಆರೋಗ್ಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡದೇ ಹೋದಲ್ಲಿ ನಾವು ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವನ್ನು ಹೂಡಬೇಕಾಗುತ್ತದಂತ ಇವತ್ತು ಸಚಿವರನ್ನು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮತ್ತು ಮಾನ್ಯ ಸಚಿವರಲ್ಲಿ ಮನವಿ ಕೂಡ ಮಾಡ್ಕೋತಾ ಇದ್ದೀವಿ.